ಯಸಿನು ಮುಂದಿನ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ. ದಿ ಗ್ರೇಟ್ ಪವರ್ಫುಲ್ ಮಿನಿಸ್ಟರ್ ಡಾಕ್ಟರ್ ಕೆ ಸುಧಾಕರ್ ಒಬ್ಬರೇ ಬಿಜೆಪಿ ಎಂ ಎಲ್ ಎ. ಎಷ್ಟುವರೆಗೆ ಎಷ್ಟು ಗೆಲ್ಲಿಸಬೇಕು ಅಂತ ಟಾರ್ಗೆಟ್ ಇದೆ? ಟಾರ್ಗೆಟ್ ಏನು ಇಟ್ಕೊಂಡಂಗೆ ಕಾಣ್ತಿಲ್ಲ, ಲಕ್ಷಣವೂ ಕಾಣ್ತಿಲ್ಲ. ಏನೋ ಬಿಟ್ಟಂಗಿದ್ದಾರೆ ಅವ್ರಿಗೆ. ನೀವು ನೆಕ್ಸ್ಟ್ ಮಿನಿಸ್ಟರ್ ಆಗ್ಬೇಕಲ್ವಾ, ಇನ್ನು ದೊಡ್ಡ ಪೊಸಿಷನ್ಗೆ ಹೋಗ್ಬೇಕಲ್ವಾ? ಆಮೇಲೆ ಒಂದು ಅದಕ್ಕೆ ಗೆಲ್ಲಿಸ್ಬೇಕು ಜಾಸ್ತಿ. ಒಂದು ಲಕ್ಷ ಲಿಡಲ್ ಗೆದ್ರು ಅಥವಾ ಒಬ್ಬನೇ ಎಂ ಎಲ್ ಎ ಅಂತ ಕೌಂಟು, ಒಂದೊಂದು ಡೋತೋಲ್ ಗೆದ್ರು ಒಬ್ಬರೇ ಎಂ ಎಲ್ ಎ ಅಂತ ಕೌಂಟು. ಬಟ್ ಸುಧಾಕರ್ ಬೇರೆಯವ್ರನ್ನ ಗೆಲ್ಸೋದಕ್ಕಿಂತ ಅವರ ಅತಿ ಹೆಚ್ಚು ಹಂತದಲ್ಲಿ ಗೆಲ್ಲೋಕ್ ಟ್ರೈ ಮಾಡ್ತಾರೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಸುಧಾಕರ್ ಯಾವ ಎಲ್ಲೂ ಕೂಡ ಪಕ್ಷವನ್ನ ಗೆಲ್ಸೋಕ್ ಟ್ರೈ ಮಾಡ್ತಾರೆ ಅಂತ ಅನ್ಸಲ್ಲ ಅವ್ರಿಗೆ. ಗೆಲ್ಲೋದಕ್ಕೆ ಕಾಂಗ್ರೆಸ್ ಕೆಲರ ಹೋಗ್ಬಿಡ್ತಾರೆ ವಾಪಸ್ ಒಂದ್ ಬೇರೆ ನಂಗೆ ಅನುಮಾನ ಕಾಡ್ತಾವ್ರಿ. ಹೌದಾ? ಸುಧಾಕರ್ ಎಲ್ಲೂ ಕೂಡ ನೋಡಿ ಬಿಜೆಪಿನ ಗೆಲ್ಸಿವಿ ಅಂತ ಈ ತರ ಮುಂದ್ರತ್ನ ಟೈಪು ಈ ಗೋಪಾಲನ್ ಟೈಪ್ ಎಲ್ಲ ಓಡಾಡೋದ್ ಕಾಣ್ತಿಲ್ಲ. ಇಷ್ಟೊಂದು ಪ್ರಭಾವಿ ಸಚಿವ ಚಿಕ್ಕಬಳ್ಳಾಪುರದ ಬೇರೆ ಬೇರೆ ಕ್ಷೇತ್ರದಲ್ಲಿ ಗೆಲ್ಸ್ಬೇಕು ಅನ್ನೋ ಯಾವ್ದೇ ರೀತಿ ಪ್ರಯತ್ನಗಳು ಕೂಡ ಏನು ಕಾಣ್ತಾ ಇಲ್ಲ. ಕಾಣಿಸ್ತಾ ಇಲ್ಲ, ಕಾಣ್ತಾ ಇಲ್ಲ ಚಿಕ್ಕಬಳ್ಳಾಪುರ. ಪಟ್ಟದಂಗಿರ್ಲಿ, ಗೌರಿಬಿದನೂರು ಕಡೆ ನೋಡೋಣ. ಎಸ್, ಮೊದಲ ಕ್ಷೇತ್ರ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ. ಹಾಲಿ ಶಾಸಕ ಶಿವಶಂಕರ್ ರೆಡ್ಡಿ ಅವರು ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಫಿಕ್ಸ್. ಬಿಜೆಪಿಯಿಂದ ಡಾಕ್ಟರ್ ಶಶಿಧರ್ ಹೆಸರು ಕೇಳಿ ಬರ್ತಿದೆ, ಅನೌನ್ಸ್ ಆಗಿಲ್ಲ. ಜೆ ಡಿ ಎಸ್ ಇಂದ ನರಸಿಂಹಮೂರ್ತಿ ಅವರು ಘೋಷಣೆ ಆಗಿದೆ, ಜೆಡ್ ಪಿ ನರಸಿಂಹಮೂರ್ತಿ. ಅಂಡ್ ಇಂಡಿಪೆಂಡೆಂಟ್ ಆಗಿ ಪುಟ್ಸ್ವಾಮ್ ಗೌಡ್ರು ಕೆಂಪರಾಜು ಕಂಟೆಸ್ಟ್ ಮಾಡ್ತಾರೆ. ಪುಟ್ಸ್ವಾಮ್ ಗೌಡ್ರು ಫಿಕ್ಸ್, ನಾನು ಯಾವುದೇ ಪಾರ್ಟಿಗೆ ಹೋಗಲ್ಲ ಅಂತ, ಪಕ್ಷೇತರ ಅಭ್ಯರ್ಥಿ ನಾನೇ ಗ್ಯಾರಂಟಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಕಳೆದ ಒಂದು 20 ದಿನಗಳಿಂದ ಆಲ್ಮೋಸ್ಟ್ ಪ್ರತಿಯೊಂದು ಹಳ್ಳಿಯಲ್ಲಿ ಕಾಂಗ್ರೆಸ್ನಿಂದ ಪುಟ್ಸ್ವಾಮಿ ಗೌಡರಿಗೆ ಬೆಂಬಲ ಸೇರ್ಪಡೆ. ಕಾಂಗ್ರೆಸ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಲೆಕ್ಕ ಮಾಡ್ಕೊಂಡಿದ್ದಾರೆ ಗೌರಿಬಿದನೂರಲ್ಲಿ. ಆಲ್ಮೋಸ್ಟ್ ಒಂದು ಅರ್ಧ ತುಂಬ ಕಾಂಗ್ರೆಸ್ ಲೀಡರ್ ಮೈನ್ ಲೀಡರ್ಸ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಈಗ. ಬಿಟ್ಟು ಪುಟ್ಸ್ವಾಮಿ, ಕೆ ಎಚ್ ಪಿ ಬಣ, ಕೆ ಎಚ್ ಪಿ ಬಣ, ಕೆ ಎಚ್ ಪಿ ಪಕ್ಷ ಅಂತಾನೆ ಫುಲ್ ಫೇಮಸ್ ಮಾಡ್ಕೊಂಡು ಸಖತ್ ಪುಟ್ಸ್ವಾಮಿ ಗೌಡರು. ಎಷ್ಟೇ ದೊಡ್ಡ ನಾಯಕರಾದ್ರೂ ಒಂದ್ ಮೂರ್ ಸರಿ ನಾಲ್ಕು ಸರಿ ಜನಕ್ಕೆ ಬೇಜಾರಾಗತ್ತೆ. ಇವ್ರಾಗ್ಲೇ 99 ಗೆಲ್ತಾ ಇರೋದು ಯಾರು? ಶಿವಶಂಕರ್ ರೆಡ್ಡಿ ಇಂಡಿಪೆಂಡೆಂಟ್ ಆಗಿ ಒಂದ್ಸರಿ, ನಂತರ ಕಾಂಗ್ರೆಸ್ ಇಂದ. ಸಹಜವಾಗಿ ಬೇಜಾರಾಗಿರ್ತದೆ, ಅದ್ ನಡೀತಾ ಇರ್ತದೆ. ಅದಷ್ಟೇ ಅಲ್ಲ, ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಗೆಲ್ಸ್ಬೇಕು ಅನ್ನೋದಕ್ಕಿಂತ ಗೌರಿಬಿದನೂರಲ್ಲಿ ಶಿವಶಂಕರ್ ರೆಡ್ಡಿ ಸೋಲ್ಸ್ಬೇಕು ಅಂತ ನಿಂತವ್ರೆ. ಆ ಶಿವಶಂಕರ್ ರೆಡ್ಡಿ ಸೋಲ್ಸಕ್ ಯಾರು ಕೇಳ ಸಾಧ್ಯ? ಅದು ಪುಟ್ಸ್ವಾಮಿ ಗೌಡರಿಗೆ ಸಾಧ್ಯ ಆಗಿದೆ. ಹಾಗಾಗಿ ಶಿವಶಂಕರ್ ರೆಡ್ಡಿ ಸೋಲ್ಸಕ್ ಏನೇನ್ ಬೇಕೆಲ್ಲನೂ ಡಾಕ್ಟರ್ ಕೆ ಸುಧಾಕರ್ ಮಾಡ್ತಾವ್ರೆ. ಇದೊಂಥರ ಎರಡನೇ ಜೆ ಡಿ ಎಸ್ ಲೆಕ್ಕಾಚಾರ ಇವ್ರದು. ಜೆ ಡಿ ಎಸ್ ಅವ್ರದ್ದೊಂದು ಸ್ಟ್ರಾಟಜಿ ಐತಲ್ಲ, ನಮ್ಮನ್ನ ಬಿಟ್ಟೋದವ್ರು, ನಂದು ಒಂದ್ ಕಣ್ಣು ಹೋದ್ರ ಪರವಾಗಿಲ್ಲ, ಅವ್ರದ್ದು ಎರಡು ಕಣ್ಣು ತೆಗಿಬೇಕು ಅನ್ನೋ ರಾಜಕೀಯ ಜಿದ್ದಾಜಿದ್ದಿಗೆ ಗೆಲ್ಲಕ್ಕಾಗಿಲ್ಲ ಅಂದ್ರೆ ಅವ್ನು ಸೋಲ್ಸ್ಬೇಕು. ಸುಧಾಕರ್ ಬಿದ್ದಿದೆ ಇಲ್ಲಿ. ಸುಧಾಕರ್ ಏನ್ ಬೇರೆ ಕಡೆ ಬಿಜೆಪಿನ ಗೆಲ್ಸಿ ಮೆರೆಸ್ಬೇಕು ಅಂತ ಏನಿಲ್ಲ, ಅವರೊಬ್ಬರೇ ಬಿಜೆಪಿ ಎಂ ಎಲ್ ಎ ಆಗಿರ್ಬೇಕು ಅಂತ ಕಾಣ್ತಾ ಇದೆ. ಸೊ ಗೌರಿಬಿದನೂರಲ್ಲಿ ಕರ್ನಾಟಕ ಟಿ ವಿ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಪುಟ್ಸ್ವಾಮಿ ಗೌಡರು ಕಾಯ್ದುಕೊಂಡಿದ್ದಾರೆ. ಎಸ್, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.